ಕತೆ ಪ್ರೀತಿಗೆ ದಕ್ಕಿದ್ದು. ಮೇಡಮ್, ನಿಮ್ಮನ್ನು ಯಾರು ಹುಡುಕಿಕೊಂಡು ಬಂದಿದ್ದಾರೆ? ಆಸ್ಪತ್ರೆಯ ಜವಾನ್ ಹೇಳಿದಂತೆ ಔಷಧಗಳ ಪಟ್ಟಿ ತಯಾರಿಸುತ್ತಿದ್ದವಳು ಎಲ್ಲವನ್ನು ಬಿಟ್ಟು ಆತಂಕದೊಂದಿಗೆ ತಟ್ಟನೆ ಮೇಲಿದ್ದಳು. ಅನುಮಾನಿಸುತ್ತಾ ಹೊರಬಂದಳು. ದೂರದ ಮರದ ಕೆಳಗೆ ನಿಂತ ವ್ಯಕ್ತಿಯೊಬ್ಬನನ್ನು ಕಂಡು ಯಾರು ಎಲ್ಲಿಯೂ ನೋಡಿದಂತಿಲ್ವಲ್ಲ ಎಂದುಕೊಂಡಳು. ಇವಳ ಹಾವಭಾವ ಗಮನಿಸಿ ಮರದ ಕೆಳಗಿನ ವ್ಯಕ್ತಿ ನಿಧಾನವಾಗಿ ಇವಳೆಡೆಗೆ ಬಂದ. ನಮಸ್ಕರಿಸಲು ಕೈ ಎತ್ತಿದ. ಅಂಜಲಿ ಅಲ್ವಾ ಎಂದ. ಅವಳು ಮಂದಹಾಸ ಬೀರುತ್ತಾ ಹ್ಞೂ ಎಂದು ನಮಸ್ಕರಿಸಿ ಪ್ರಶ್ನಾರ್ಥಕವಾಗಿ ದಿಟ್ಟಿಸಿದಳು. ನಿಮ್ಮ ಜೊತೆ ಮಾತಾಡಬೇಕಿತ್ತು. ನಾನು ಬೀದರ್ನಿಂದ ಬಂದಿದ್ದೀನಿ, ಗಿರೀಶ್ನ ಸ್ನೇಹಿತ ಪ್ರಶಾಂತ್ ನನ್ನ ಹೆಸರು ಎಂದ. ಅವಳು ಹರ್ಷಗೊಂಡಳು. ಓ, ಗಿರೀಶನ ಸ್ನೇಹಿತರು? ಉನ್ಮಾದದಲ್ಲಿ ಮಾತಾಡಲು ತೋಚದ ಮೈ ಮೇಲೆ ಸೆರಗು ಬಿಗಿಯಾಗಿ ಹೊಡೆದು ಹೊದೆದುಕೊಂಡಳು. ಸಂಕೋಚ ನಾಚಿಕೆಗಳ ಸಂಗಮ. ಹೇಗಿದ್ದಾರೆ ಅವರು? ಭಾವೋನ್ಮಾದದಲ್ಲಿ ಜಾರದ ಕಂಬನಿಯನ್ನು ಮರೆ ಮಾಡಿದಳು. ಅವನು ವಿಚಲಿತಗೊಂಡ. ಚೆನ್ನಾಗಿದ್ದಾರೆ, ಇಲ್ಲಿ ಕುಡಿಯಲು ನೀರುಂಟಾ ಕೇಳಿದ. ಅವಳು ಚೇತರಿಸಿಕೊಂಡಳು. ಮನೆಗೆ ಹೋಗೋಣ, ಊಟ ಮಾಡಿ ನೀರು ಕುಡಿಯುವಿರಂತೆ. ಊಟ ಆಗಿದೆ, ಪರವಾಗಿಲ್ಲ. ಮನೆಯಲ್ಲಿ ಆ ಗುಡ್ಡದ ಆಚೆ ಊರ ಹೊರಗೆ 1 ಕಿಲೋಮೀಟರ್ ದೂರ. ಆಸ್ಪತ್ರೆಗೆ ಬಂದರು. ಜವಾನನಿಗೆ ನೀರು ಕೊಡಲು ಹೇಳಿ ಕಪಾಟುಗಳನ್ನು ಮುಚ್ಚಿ ಬೀಗ ಹಾಕಿದಳು. ಮೇಜಿನ ಮೇಲಿನ ಕೊಡೆ ಕೈಗೆ ತೆಗೆದುಕೊಂಡಳು. ಜವಾನ್ ನೀರು ತಂದು ಕೊಟ್ಟ. ಆ ಮಗು ಎಲ್ಲಿ ಎಂದಳು. ಮಲಗಿದೆ ಮೇಡಮ್. ಜವಾನ್ ಒಳಗೆ ಹೋದ. ಬಂದ ವ್ಯಕ್ತಿ ನೀರು ಕುಡಿಯುತ್ತಾ ಅವಳನ್ನೇ ದಿಟ್ಟಿಸಿದ. ಪ್ರಾಯದ ಹುಡುಗಿ ಒಂಟಿ ಬದುಕು ಹೇಗೆ ಸಾಗಿಸುತ್ತಾಳೋ ಎಂದುಕೊಂಡ. ಜವಾನ್ ಮಗುವನ್ನು ಎತ್ತಿಕೊಂಡು ಹೊರಬಂದ. ಅವನಿಂದ ತನ್ನ ಬಗಲಿಗೆ ತೆಗೆದುಕೊಂಡಳು. ಬನ್ನಿ ಹೋಗೋಣ ಎಂದಳು. ಅವನು ಹಿಂಬಾಲಿಸಿದ. ಸಾರಿಗೆ ವ್ಯವಸ್ಥೆ ಕಾಣದ ಊರು. 1 ಕಿಲೋಮೀಟರ್ ದೂರದ ಕಾಲುದಾರಿ, ಬೆಟ್ಟಗಳ ಸಾಲು, ಕಂದಕ, ಕಣಿವೆ ನಿರ್ಜನ ರಸ್ತೆ, ಕಣ್ಮನ ಸೆಳೆಯುವ ಪ್ರಕೃತಿ ಸಿರಿ, ಎಲ್ಲೋ ಕೂಗುವ ಕೋಗಿಲೆ, ಇಂಪಾದ ಧ್ವನಿ, ತೀಡಿಕೊಂಡು ಹೋಗುವ ತಂಗಾಳಿ. ಬಂದ ಉದ್ದೇಶ ತಿಳಿಸುವುದು ಹೇಗೆ ಎಂದು ಅವನು ಯೋಚನೆಗೀಡಾದ. ಅವಳು ಬಾಯಿ ಬಿಚ್ಚಲಿಲ್ಲ. ತಿರುವು ರಸ್ತೆ ಗಮನಿಸುತ್ತಾ ಪ್ರಶಾಂತ್ ಚರ್ಚಿಸುವ ವಿಷಯ ಮೆಲುಕು ಹಾಕಿದ. ತನಗೆ ಯಾವ ನಿಯಮವೂ ಅನ್ವಯಿಸುವುದಿಲ್ಲ ಎಂಬ ಮೊಂಡು ಭಾವದಲ್ಲಿ ಅವಳಿಗೆ ಕೇಳಿದ. ತ್ಯಾಗಕ್ಕೆ ನೀವು ಹೇಗೆ ಅರ್ಥ ಕಲ್ಪಿಸುತ್ತೀರಿ? ಅವಳು 1 ಕ್ಷಣ ಗಲಿಬಿಲಿಗೊಂಡಳು. ತನ್ನ ಸಂದರ್ಶನಗೈಯುವ ಇವರ ಉದ್ದೇಶವೇನು ಎಂದುಕೊಂಡಳು. ತನ್ನ ತರ್ಕ ಜ್ಞಾನದ ಮೇಲೆ ಬೆಳಕು ಬೀರಿ ಮುಜುಗರ ಪಟ್ಟಂತೆ ಮಾಡಿದಳು. ಪ್ರಶಾಂತನಡೆಗೆ ದೃಷ್ಟಿ ಹೇಳಿದಳು. ತ್ಯಾಗ ಹೇಳಿಯ ಲಕ್ಷಣ ಅಲ್ವೇ? ತನಗೆ ಬೇಕಾದ ವಸ್ತು ಬಿಟ್ಟುಕೊಡುವುದರಲ್ಲಿ ಯಾವ ದೊಡ್ಡ ಸ್ಥಿತಿ ಇದೆ ಹೇಳಿ? ತ್ಯಾಗ ಅಂದರೆ ಆತ್ಮಹತ್ಯೆಯೇ. ಪ್ರಶಾಂತ್ ವಿಸ್ಮಯಪಟ್ಟ. ಅವಳ ವೈಚಾರಿಕತೆಗೆ ತರ್ಕಜ್ಞಾನಕ್ಕೆ ತಲೆದೋಗಿದ. ನಿಮ್ಮ ದೃಷ್ಟಿ ಅಪರೂಪವಾದುದು. ಸ್ವಾರ್ಥ ನಿವಾರಣೆಯೇ ತ್ಯಾಗ ಎಂದು ನೀವು ಹೇಳಬಹುದಾಗಿತ್ತು. ಆದರೂ ನೀವು ಹೇಳಿರುವುದರ ಹಿನ್ನೆಲೆ ನನಗೆ ಅರ್ಥವಾಗುತ್ತದೆ. ಕ್ಷಮಿಸಿ, ಇದು ನಿಮಗೆ ಅರ್ಥವಾಗದ ವಿಷಯ. ನೀವು ನನಗೆ ಉಪದೇಶ ಕೊಡಲು ಬಂದಿದ್ದೀರೇನು? ಗಿರೀಶ್ ಕಳುಹಿಸಿಕೊಟ್ಟರೇನು? ತಪ್ಪು, ನಾನು ಖುದ್ದಾಗಿ ಬಂದಿದ್ದೇನೆ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ. ಗೊತ್ತಾಗಿದ್ದರೆ ಹೀಗೆ ಮಾತಾಡುವ ಧೈರ್ಯ ಮಾಡುತ್ತಿರಲಿಲ್ಲ. ವ್ಯಕ್ತಿ ಸಮಯದ ಗೊಂಬೆಯಾಗಿ ಬಿಡುತ್ತಾನೆ ಒಮ್ಮೊಮ್ಮೆ, ಮತ್ತು ಅದರಿಂದ ಆಗಬಹುದಾದ ಅನಾಹುತಗಳನ್ನು ಕಲ್ಪಿಸಿಕೊಳ್ಳಬಹುದಾಗಿದೆ. ಬದುಕು ತಪ್ಪು ಮಾಡಿ ಕಲಿಯುವಷ್ಟು ಉದ್ದವಾಗಿರುವುದಿಲ್ಲ. ಇತರರ ತಪ್ಪುಗಳನ್ನು ಕಂಡು ನಾವು ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ತಪ್ಪಿನ ಕಲ್ಪನೆ ನಿಮಗಿಲ್ಲ, ಯಾಕೆಂದರೆ ನಿಮಗೆ ಬೇಕಾದ ವಸ್ತು ಸಿಕ್ಕಿದ ಮೇಲೆ ಅದು ಪಡೆದ ದಾರಿ ಮುಖ್ಯವಾಗುವುದಿಲ್ಲ. ನೀವು ಅದರ ಬಗ್ಗೆ ಚಿಂತಿಸಲು ಹೋಗದಿರುವುದು ನಿಮ್ಮ ತೃಪ್ತಿಯ ಸಂಕೇತವಾಗಿದೆ. ತೃಪ್ತಿ? ಅವಳು ಮುಗುಳ್ನಕ್ಕೂ ಸಾಧ್ಯವಿಲ್ಲ. ಹಾಂ, ನನಗೆ ಬೇಕಾದ ವಸ್ತು ಪಡೆದ ದಾರಿ ಸದ್ಯ ಮುಖ್ಯವಾಗಿರಲಿಕ್ಕಿಲ್ಲ. ಆದರೆ ಪಡೆದ ವಸ್ತುವಾಗಿ ನಾನು ಹಂದರ ನಿರ್ಮಿಸಿರುವುದು ಮುಖ್ಯ. ಅಡತಡೆಯಾದ ಮುಳ್ಳು ತೆಗೆದು ದಾರಿ ಸುಗಮಗೊಳಿಸಲು ಇರುವ ಕಾಲಾವಧಿ ತೀರ ಅಲ್ಪವೇ. ಹೆಚ್ಚಿಗೆ ಮಾತಾಡುತ್ತಿದ್ದೇನೆ, ಕ್ಷಮಿಸಿ. ಮಗುವನ್ನು ಇನ್ನಷ್ಟು ತಬ್ಬಿಕೊಂಡಳು. ಬಟ್ಟಲುಗಣ್ಣುಗಳ ಆಶಾಭಾವನೆಗೆ ಪ್ರಶಾಂತ್ ಸೋಜಿಗೆ ಪಟ್ಟ.
ಪರವಾಗಿಲ್ಲ, ಹೇಳುತ್ತಾ ಹೋಗಿ, ನಿಮ್ಮ ಹಿತೈಷಿ ನಾನು. ಮುಳ್ಳು ಕಲ್ಲುಗಳ ದಾರಿ ಆರಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು ನಿಮಗೆ? ತೀರಾ ವೈಯಕ್ತಿಕವಾಗಿ ಹೃದಯಕ್ಕೆ ನಾಟಬಹುದಾದ ಮಾತು ಆಡಿದ್ದೀನೇನೋ ಎಂದು ಚೂರು ಅಳುಕಿದ. ಅವಳ ಮುಖವನ್ನೇ ದಿಟ್ಟಿಸಿದ. ಅವಳು ಹಾಗೇನು ಪರಿಗಣಿಸಿದಂತೆ ಕಾಣಲಿಲ್ಲ. ಮುಗುಳ್ನಕ್ಕಳು ಕಣ್ಣುಗಳಲ್ಲಿ ಕಾಂತಿ ಸ್ವರ ಸೂಸಿ ಮಧುರ ನೆನಪುಗಳ ತೇಲಾಟವಿರಬೇಕು. ಒಂದು ಹೆಣ್ಣಿಗೆ ಯಾವ ಗಂಡು ಪ್ರಥಮವಾಗಿ ಲಗ್ಗೆ ಹಾಕುತ್ತಾನೋ ಅವನಿಗೆ ಮಾತ್ರ ಸೆರೆಯಾಗುತ್ತಾಳೆ. ಇದು ಗಿರೀಶರಿಗೆ ಬೇಡವಾಗಿರಬೇಕಿತ್ತು. ಹೌದು, ಮದುವೆಯಾದ ಗಿರೀಶನಿಗೆ ಇದು ಬೇಡವಾಗಿರಬೇಕಿತ್ತು. ಆದರೆ ಹೀಗೆ ಕಾಯ್ತು. ಅಂಜಲಿ ಒಡನಾಟದಲ್ಲಿ ಸುಖವಿತ್ತೆ. ಭವ್ಯ ಕೂಡ ಸ್ತ್ರೀಯಾಗಿರಲಿಲ್ಲವೇ? ಕವಲು ದಾರಿ ಅವಶ್ಯಕತೆ ಯಾಕೆ ಬೇಕಿತ್ತು? ಅವನ ಬದುಕಿನ ಪರಿಯಾದರೂ ಎಂಥದ್ದು? ಅಂಜಲಿ ಪುನಃ ಹೇಳಿದಳು, ಪ್ರೇಮರೋಗ್ ಚಿತ್ರಕ್ಕೆ ನನ್ನನ್ನು ಬಲವಂತವಾಗಿ ಕರೆದೊಯ್ದು ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಏನಿತ್ತು ಅವರಿಗೆ? ದಾರಿ ತಪ್ಪದ ಹುಡುಗಿಯಾಗಿರ್ಬೇಕೆಂಬ ಅವರ ಕಲ್ಪನೆ ಬರೀ ನನ್ನ ದೇಹವನ್ನು ಮಾತ್ರ ಅಪೇಕ್ಷಿಸುತ್ತೋ ಅಥವಾ ನನ್ನ ಪ್ರೀತಿಯನ್ನು? ನರ್ಸ್ ಕೋರ್ಸ್ ಓದಿಸಿ ನೌಕರಿ ಕೊಡಿಸುವ ಅವರ ರಕ್ಷಣಾ ಭಾವ ನನ್ನಲ್ಲಿ ಯಾವ ಅರ್ಥ ಮೂಡಿಸಲು ಸಾಧ್ಯ? ಹಣದ ಕೊರತೆ ಬೀಳುಗೊಳ್ಳಲಾರೆ ಎಂಬ ಆಶ್ವಾಸನೆ ನೀಡುವ ವ್ಯಕ್ತಿ ನನ್ನನ್ನು ಪ್ರೀತಿಸದೆ ಇರಲಾರೆ ಎನ್ನುವುದು ಸ್ಪಷ್ಟವಾಯ್ತಲ್ಲ. ಮದುವೆಗೆ ಒತ್ತಾಯಿಸಿದರು. ಹೇಳಿ, ನಾನು ಆರಿಸಿಕೊಂಡ ದಾರಿ ತಪ್ಪೆ? ಮಗುವನ್ನು ಇನ್ನೊಂದು ಮಗ್ಗಲಿಗೆ ಬದಲಾಯಿಸಿಕೊಂಡಳು. ಪ್ರಶಾಂತನಿಗೆ ಅವಳು ಒಗಟಾಗಿ ತೋರಿದಳು. ತನ್ನ ಒಡ ಹುಟ್ಟಿದವರ ಹತ್ತಿರ ಮಾತಾಡುವಂತೆ ಮನದ ಅಳಲನ್ನು ತೋಡಿಕೊಳ್ಳುತ್ತಿದ್ದಾಳೆ ಎಂದುಕೊಂಡ. ಸಹಜ ಭಾವದಲ್ಲಿ ಅದನ್ನು ಸ್ವೀಕರಿಸಿ ಹೇಳಿದ, ಮದುವೆಗೆ ಒತ್ತಾಯಿಸಿದ್ದು ಸರಿ, ಆದರೆ ಅವರು ಅದಕ್ಕೆ ರಾಜಿ ಆದರೆ? ಅವಳ ಜಾಣತನಕ್ಕೆ ಸವಾಲಾಯಿತು ಎಂದುಕೊಂಡ. ಅನುಮಾನಕ್ಕೆ ಆಸ್ಪದವಿಲ್ಲದ ಮಂದಹಾಸದಲ್ಲಿ ಅವಳು ಹೇಳಿದಳು, ಹೌದು, ನಮ್ಮದು ಗಂಧರ್ವ ವಿವಾಹ. ಮೈಸೂರಿಗೆ ಹೋಗಿದ್ದೆವು. ಚಾಮುಂಡಿ ಸಮಕ್ಷಮದಲ್ಲಿ ತಾಳಿ ಕಟ್ಟಿದರು, ಚೈನ್ ಕೊಡಿಸಿದರು. ಕೆಲ ದಿನ ಇದ್ದು ಊರಿಗೆ ಬಂದೆ. ನನ್ನ ತಾಳಿಕೊಂಡು ಎಲ್ಲರೂ ಆಶ್ಚರ್ಯಪಟ್ಟರು. ದೇವರ ಸಾಕ್ಷಿಯಾಗಿ ಮದುವೆಯಾಗುವುದು ತಪ್ಪೆ? ನಾನು ಯಾರ ಮಾತನ್ನೂ ಲೆಕ್ಕಿಸಲಿಲ್ಲ. ನಿಮ್ಮ ದೃಷ್ಟಿಯ ಪ್ರಕಾರ ನಾನು ಗಂಡಿನ ಕಾಮಕ್ಕೆ ಬಲಿಯಾಗಿರಬಹುದು, ಆದರೆ ಅದರ ಅಸಲು ಬಡ್ಡಿ ಸಮೇತ ನಾನು ವಸೂಲಿ ಮಾಡಿಕೊಂಡಿದ್ದೇನಲ್ಲ. ಅವರಾಗಿ ಕಟ್ಟಿದ ತಾಳಿ ಮತ್ತು ಈ ಮಗು. ಹೆಮ್ಮೆಯಲ್ಲಿ ಬೀಗಿದಳು. ಸಾಹಸ ಕಾರ್ಯಗೈದು ಜಯ ಪಡೆದವರಂತೆ ಮಾತಾಡಿದವಳ ಛಾತಿ ಕಂಡು ಹುಸಿನಕ್ಕ. ಅವಳು ಚೂರು ಅಧೀರಗೊಂಡಳು. ಸೂರ್ಯ ಆಗಲೇ ಪಶ್ಚಿಮ ದಿಕ್ಕಿನಲ್ಲಿ ಸಹ್ಯಾದ್ರಿಗಳಲ್ಲಿ ಮುಳುಗುವ ಆತುರದಲ್ಲಿದ್ದ. ಹಕ್ಕಿಗಳು ಗೂಡಿಗೆ ಹಿಂತಿರುಗುತ್ತಿದ್ದವು. ನಿರ್ಜನ ವಾತಾವರಣ. ತಾನು ಬಂದ ಉದ್ದೇಶ ಸಫಲವಾಗಬಹುದೇ ಎಂದು ಪ್ರಶಾಂತ್ ಚಿಂತಿಸುತ್ತಾ ಕೈ ಸಿಕ್ಕಿಕೊಂಡ. ಏನಾದರೂ ಮಾತಾಡಲೇಬೇಕು ಎಂದು ಮಗುವನ್ನು ದಿಟ್ಟಿಸಿ, ಕೊಡಿ, ಬಹಳ ಹೊತ್ತಾಯ್ತು, ಕೈ ಸೋಲುತ್ತೆ ಎಂದ. ಇರಲಿ ಬಿಡಿ, ನನ್ನ ಮಗು ನನಗೆ ಭಾರವೇ, ನಕ್ಕಳು. ಅವನು ಬಲವಂತ ಮಾಡಿದ. ಅಕ್ಕರೆಯಲ್ಲಿ ಒಪ್ಪಿಸಿದಳು. ಮಗು ತುಂಬ ಮುದ್ದಾಗಿದೆ. ಮಗು ಮಾತ್ರವೇ ಪ್ರೀತಿಯ ಅಂತಿಮ ಗುರಿ ಎನ್ನುವುದು ನಿಮಗೆ ಗೊತ್ತೇ? ಗೊತ್ತಿಲ್ಲ, ಹೇಗೆ? ಮಗುವನ್ನು ಎದೆಗೆ ಆನಿಸಿಕೊಂಡು ಅವಳಡೆಗೆ ಮುಖ ಹೊರಳಿಸಿ ಹೇಳಿದ, ಮಕ್ಕಳಾದ ನಂತರವೂ ಗಂಡ ಡ್ರೈವರ್ಸ್ ಕೊಡುತ್ತಾನೆ ಯಾಕೆ ಹೇಳಿ? ನೀವೇ ಹೇಳಿ. ಕಲಂಕಿನಿ ಎಂಬ ಅನುಮಾನದಲ್ಲಿ. ಪ್ರೀತಿ ಅಂತಿಮ ಗುರಿ ಮಗು ಎಂದ ಮೇಲೆ ಅನುಮಾನಕ್ಕೆ ಆಸ್ಪದ ಉಳಿಯಕೂಡದು ಅಲ್ವೇ? ಡೈವರ್ಸ್ ತನ್ನ ಅರ್ಥ ಕಳೆದುಕೊಳ್ಳಬೇಕು. ತಾಯಿಯಾದವಳ ಶೀಲಕ್ಕೆ ಪ್ರಾಮುಖ್ಯತೆ ಇರುವುದೇ? ಹೆಂಡತಿ ಮಕ್ಕಳು ಮನೆ ಎನ್ನುವ ಭಾವಾರ್ಥವೇ ತಿಳಿಯದ ಭ್ರಮಾಧೀನ ವ್ಯಕ್ತಿಗಳೇ ಈ ಸಂಶಯ ಪಿಶಾಚಿಗೆ ಬಲಿಯಾಗುತ್ತಾರೆ. ಇಲ್ಲಿ ಗಿರೀಶ್ ಕೂಡ ಭ್ರಮಾಧೀನ ವ್ಯಕ್ತಿಯೇ? ನೇರವಾಗಿಯೇ ನುಡಿದ. ನಂತರ ನೊಂದುಕೊಳ್ಳುತ್ತಾಳೇನೋ ಎಂದುಕೊಂಡ. ಇಲ್ಲ, ಹಾಗೇನು ನನ್ನ ಶೀಲದ ಬಗ್ಗೆ ಅವರ ಸಂಶಯ ಪಡಲಿಲ್ವಲ್ಲ? ತುಂಬ ಸೋಷಿಯಲ್ ಮತ್ತು ವೈಜ್ಞಾನಿಕವಾಗಿ ಮಾತಾಡುವ ಅವಳ ಸ್ವಭಾವ ಮೆಚ್ಚಿಕೊಂಡ. ಆತ್ಮವಿಶ್ವಾಸದ ಹೆಣ್ಣು ಎಂದುಕೊಂಡ. ಇದರಿಂದಲೇ ಗಿರೀಶ್ ಆಕರ್ಷಿತಗೊಂಡಿದ್ದಾನೆ. ಆದರೆ ಪಾಪ ಪ್ರಜ್ಞೆಯಲ್ಲಿ ನರಳುತ್ತಿರುವುದು ಯಾವ ದೌರ್ಬಲ್ಯದ ಪ್ರತೀಕವೋ? ಪೂರ್ವ ತಯಾರಿ ಇಲ್ಲದ ಮನಸ್ಸಿಗೆ ಬೇಡಾದ ಮದುವೆ. ಆದರೂ ಭವ್ಯಳ ಮುಗ್ಧ ಪ್ರೀತಿ ಕಾಣಿಸಿದ್ದು ನಿರ್ವಿವಾದ. ನುಂಗಲಾರದ ತುತ್ತು ಎಂದು ಮರುಗುತ್ತಾ ಆತ್ಮಕತೆ ಹೇಳಿಕೊಂಡಿದ್ದು ಎಷ್ಟು ಸ್ವಾಗತಾರ್ಹ? ಆತ್ಮ ವಂಚನೆ ಮತ್ತು ತಿಳಿಗೇಡಿತನಕ್ಕೆ ಅವನ ಡೈರಿ ಸಾಕ್ಷಿಯಾಗಿತ್ತಲ್ಲವೇ? ಅವನು ಬರೆದಿದ್ದ, ನನಗೆ ತಿಳಿಯಪಡಿಸದೆ ವರದಕ್ಷಿಣೆ 10,000 ರೂಪಾಯಿ ಮುಂಗಡವಾಗಿ ತೆಗೆದುಕೊಂಡು ಮಾತು ಕೊಡದಿದ್ದರೆ ಭವ್ಯ ತನ್ನ ಬದುಕಿ ಧರ್ಮ ಪತ್ನಿಯಾಗುವುದನ್ನು ತಪ್ಪಿಸಬಹುದಾಗಿತ್ತು. ನಾನು ಮದುವೆಯಾಗುವ ಹೆಣ್ಣಿಗೆ ಅನ್ಯಾಯ ಮಾಡುತ್ತಿದ್ದೇನಲ್ಲ ಎಂದು ಮನಸ್ಸು ಹೇಳಿದರೂ, ತಂಗಿಗಾಗಿ ತ್ಯಾಗ ಮಾಡಿದ್ದೇನೆ ಎಂಬ ಸಂತೋಷ. ಜೀವನದಲ್ಲಿ ಮದುವೆಯಾಗುವುದು ಒಂದೇ ಒಂದು ಬಾರಿ, ಆದರೆ ನನ್ನ ಆಸೆ ಇಡಲಿಲ್ಲ ಎಂಬ ಕೊರಗು ಅತೃಪ್ತಿ ಹೊಯ್ದಾತ ಬೆನ್ನು ಬಿಡಲಿಲ್ಲ.
ಧೈರ್ಯ ಮಾತು ಓದಿ ಪ್ರಶಾಂತನಿಗೆ ಹೇಳಬೇಕು ನಗಬೇಕು ಒಂದೂ ತಿಳಿಯಲಿಲ್ಲ. ಅವನ ಡೈರಿಯ ಪುಟದಲ್ಲಿ ಕೆಂಪುಗೆರೆ ಹೇಳಿದ ಟಿಪ್ಪಣಿ ಬರೆದಿದ್ದ. ಸುಳ್ಳು ನೆವದ, ಅವಾಸ್ತವ ಭಾವದ, ಅಸ್ಥಿರ ಹೃದಯದ, ಹಗಲು ಗನಸು ಕಾಣುವ ಪಲಾಯನವಾದಿ, ಬೇಜವಾಬ್ದಾರಿ ವ್ಯಕ್ತಿ. ಬಣ್ಣದ ಚಿತ್ರಗಳಿಗೆ ಹತ್ತಿರುವ ವ್ಯಕ್ತಿಯ ಅಪಕ್ವತೆಗೆ ಬೇಸರಿಸಿಕೊಂಡು ಬಹಳ ದಿನಗಳವರೆಗೆ ಮಾತಾಡಲು ಹೋಗಿರಲಿಲ್ಲ. ಮುಖ್ಯವಾಗಿ ಭವ್ಯಳ ಮನದಾಳ ಊಹಿಸಿ ಅವಳನ್ನು ಬದುಕಿಸುವ ಸಹಾನುಭೂತಿಯಲ್ಲಿ ಕಾರ್ಯಗಳ ಬಗ್ಗೆ ಯೋಚಿಸಿ ಅಂಜಲಿಯನ್ನು ಕಾಣಲು ಬಂದಿದ್ದ. ನಿಮ್ಮನ್ನು ಮರೆಯಲು ಗಿರೀಶ್ ಪ್ರಯತ್ನಿಸುತ್ತಿದ್ದಾರೆ ಎಂದರೆ ನಂಬುತ್ತೀರಾ? ನಂಬಲಾರೆ, ಅದು ಅವರಿಂದ ಸಾಧ್ಯವಿಲ್ಲ. ಅವನು ಹುಸೇನಕ್ಕ. ತುಮಕೂರಿನಲ್ಲಿ ಕೆಲಸ ಮಾಡುತ್ತಿದ್ದವರು ಉತ್ತರ ಕರ್ನಾಟಕದ ಬೀದರ್ಗೆ ಹೇಳದು ಕೇಳದು ವರ್ಗ ಮಾಡಿಸಿಕೊಂಡಿದ್ದು ಯಾಕೆಂದು ನಿಮಗೆ ತಿಳಿದಿರಬೇಕಿತ್ತು. ನಿಮಗೆ ಉಳಾಸಿಕೊಳ್ಳದೆ ಮರೆಯಾಗಿದ್ದು ಯಾಕೆ? ಕೇವಲ ನಿಮ್ಮ ಪೀಡೆಯಿಂದ ಪಾರಾಗಲು ಅಷ್ಟೇ. ಆದರೆ ನೀವು ಅಲ್ಲಿಗೂ ಅವರನ್ನು ಬಿಡಲಿಲ್ಲ. ಅವರಂತೆ ನಿಮಗೆ ಮರೆಯಲು ಸಾಧ್ಯವಿಲ್ಲವೇ? ಅಂತೂ ಕೇಳಬೇಕಾದ ಮಾತು ನೇರವಾಗಿಯೇ ಕೇಳಿಯೇ ಬಿಟ್ಟ. ಬಂದ ಉದ್ದೇಶ ಸಫಲವಾಗುವುದೆಂಬ ವಿಶ್ವಾಸ ಮೂಡಿಕೊಳ್ಳಲು ಅವನಲ್ಲಿ ಆರಂಭಗೊಂಡಿತ್ತು. ಅವಳಿಗೆ ಚೂರು ರೇಗಿಸಿದಂತಾಯಿತು. ಮಗುವನ್ನು ತನ್ನಡೆಗೆ ತೆಗೆದುಕೊಂಡು ಮೌನವಾಗಿ ಹೆಜ್ಜೆ ಹಾಕತೊಡಗಿದಳು. ಇರುಳು ತನ್ನ ಬಲೆ ಬೀಸುವ ತಯಾರಿಯಲ್ಲಿತ್ತು. ಉನ್ಮಾದವನ್ನುಂಟು ಮಾಡುವ ತಂಗಾಳಿ ಬಿದಿಗೆ ಚಂದ್ರ ಪೂರ್ವದಲ್ಲಿ ಕಂಗೊಳಿಸಿದ. ಮತ್ತೆ ಅವನೇ ಮಾತಾಡಿದ. ಬೇಸರವಾದ ಕ್ಷಮಿಸಿ. ಗಿರೀಶನ ಮೆದುಳಿನಲ್ಲಿ ಹೆಣ್ಣಿನ ಬಗ್ಗೆ ಒಂದು ಸುಂದರವಾದ ಕಲ್ಪನೆ ಇತ್ತು. ಅವನೊಬ್ಬನೇ ಆಕೆ ಮದುವೆಯಾಗದ ಎಲ್ಲ ತರುಣರಿಗೆ ತನ್ನ ಸಂಗಾತಿಯ ಕಲ್ಪನೆ ಭವ್ಯವಾಗಿಯೇ ಇದ್ದಿರುತ್ತದೆ. ಏಕೆಂದರೆ ಅವರ ಪರಸ್ತ್ರೀಯರೊಡನೆ ದಿನನಿತ್ಯದ ಬದುಕಿನಲ್ಲಿ ಬೆರೆಯದೆ ಪ್ರತ್ಯೇಕವಾಗಿರುವುದೇ ಆಗಿದೆ. ಯಾವ ವಸ್ತುವಿನ ಕೊರತೆಯೂ ಇಲ್ಲದೆ ಲಕ್ಸುರಿಯಾಗಿ ಬೆಳೆದಿರುವುದು ಇದಕ್ಕೆ ಪೂರಕವಾಗುವುದು. ಕಷ್ಟ ನೋವುಗಳ ಸ್ಪಷ್ಟ ಅನುಭವ ಇಂಥವರಿಗೆ ಇರುವುದಿಲ್ಲ. ಅಥವಾ ಪ್ರೀತಿಯ ಅನುಭವದಿಂದ ವಂಚಿತರಾಗಿರಬಹುದು, ಇಲ್ಲವೇ ಸ್ತ್ರೀಯರ ಒಡನಾಟ ಇಲ್ಲದೆ ಬದುಕು ಬರಡಾಗಿರಬಹುದು. ಈ ಹಿನ್ನೆಲೆಯಲ್ಲಿ ಬೆಳೆದ ಪ್ರತಿಯೊಬ್ಬರೂ ಸಂಗಾತಿಯ ಬಗ್ಗೆ ಅಗಾಧವಾದ ಕಲ್ಪನೆಯನ್ನೇ ಬೆಳೆಸಿಕೊಂಡಿರುತ್ತಾರೆ. ರಂಬೆ ಊರ್ವಶಿಯ ತರ ಹೆಣ್ಣನ್ನು ಕಾಣಬಯಸುತ್ತಾರೆ. ದಾಸಿಗಿಂತಲೂ ಗೆಳತಿಯಾಗಿರಲೆಂದು ಅಪೇಕ್ಷಿಸುತ್ತಾರೆ. ಸೌಂದರ್ಯ ಕೇವಲ ಚರ್ಮದಿಂದಲೇ ಅಳೆಯುತ್ತಾರೆ. ಹೃದಯ ಪ್ರೀತಿಯ ಬಗ್ಗೆ ಅಪರಿಚಿತರಾಗಿರುತ್ತಾರೆ. ಯಾರೋ ಪರಿಪೂರ್ಣರು ಆಗಿರುವುದಿಲ್ಲವಲ್ಲ. ಭವ್ಯ ಕೂಡ ಒಂದು ಹೆಣ್ಣು ತಾನೇ. ಇವರ ದೃಷ್ಟಿಯಲ್ಲಿ ಯಾವುದೋ ಕೊರತೆ ಅವಳಲ್ಲಿ ಉಳಿದುಕೊಂಡಿದೆ. ಅದನ್ನೇ ಎನ್ಲಾರ್ಜ್ ಮಾಡಿ ಇಡೀ ಬಾಳನ್ನು ಹಾಳು ಮಾಡಿಕೊಳ್ಳುವುದು ಬುದ್ಧಿವಂತರ ಲಕ್ಷಣವಲ್ಲ ಅಲ್ವೇ? ಸಾಕು ಮಾಡಿ, ಅವರು ಬುದ್ಧಿವಂತರಲ್ಲ ಎಂಬ ತೀರ್ಮಾನವೇ ನಿಮ್ಮದು? ಅವನು ಹುಸಿನಕ್ಕ ಅವಳ ಕಪೋಲಗಳನ್ನು ದಿಟ್ಟಿಸಿ ಹೇಳಿದ. ಅವರು ಬುದ್ಧಿವಂತರೇನು ನಿಜ, ಇನ್ನು ಕಠೋರವಾಗಿ ಹೇಳಬೇಕೆಂದರೆ ನೀವೇ ಬುದ್ಧಿವಂತರಲ್ಲ. ಇಷ್ಟೊಂದು ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಮಾತಾಡಿದ್ದು ನನಗೆ ಚೂರು ಸಂತೋಷವನ್ನುಂಟು ಮಾಡಿರಬಹುದು. ಆದರೆ ಬದುಕಿನ ವಿಷಯದಲ್ಲಿ ಮಾತ್ರ ಎಂತೆಂಥವರು ಜಾರಿಕೊಂಡು ಹೋಗುತ್ತಾರೆ. ಮುಂದಾಲೋಚನೆಯಲ್ಲಿ ಬದುಕುವರು ಇಲ್ಲಿ ಜಾಸ್ತಿ. ಅವರಲ್ಲಿ ನೀವು ಒಬ್ಬರು. ಹೀಗೆ ಬದುಕಬೇಕು ಎಂಬ ಫಾರ್ಮುಲಾ ಏನಾದರೂ ಇದೆಯೇನು? ಪ್ರಸಂಗಗಳು ಸನ್ನಿವೇಶಗಳು ಬಂದಂತೆ ಎದುರಿಸ್ತಾ ಹೋಗಬೇಕಾಗುತ್ತದೆ. ಎಂಥ ಸಮಯಕ್ಕೂ ಹೀಗೆ ಬದುಕುತ್ತೇನೆ ಎನ್ನುವುದು ಮೂರ್ಖತನವಾಗುತ್ತದೆ. ಅವನು ಅಳುಕಿದ ಒಂದು ಕ್ಷಣ ಮೌನವಾದ ನಂತರ ಹೇಳಿದ, ಬದುಕಲು ನಿರ್ದಿಷ್ಟ ಫಾರ್ಮುಲಾ ಇರುತ್ತಿದ್ದರೂ ವ್ಯವಸ್ಥೆ ಅಂತೂ ಇದೆಯಲ್ಲ. ಮನುಷ್ಯ ಕೆಲವಾದರೂ ಮೌಲ್ಯಗಳಿಂದ ಬಂಧಿತನಾಗಿರಬೇಕಾಗುತ್ತದೆ. ನ್ಯಾಯ ನೀತಿ ಧರ್ಮಗಳು ಬದುಕುವ ರೀತಿಯನ್ನು ತಿಳಿಪಡಿಸುತ್ತವೆ. ಸಮಾಜದ ವ್ಯವಸ್ಥೆ ಮೇಲೆ ಬದುಕಿದರೆ ಅನಾಹುತ ತಪ್ಪಿದ್ದಲ್ಲ. ವ್ಯಕ್ತಿ ಎಷ್ಟೇ ಒಂಟಿಯಾಗಿ ಬೆಳೆಯುತ್ತಿದ್ದಾನೆಂದರೂ ಸಮಾಜದ ಪ್ರವಾಹಕ್ಕೆ ಪರೋಕ್ಷವಾಗಿ ಸ್ಪಂದಿಸುತ್ತಿರುತ್ತಾನೆ. ಗಿರೀಶ್ ನಿಮ್ಮನ್ನು ಪ್ರೀತಿಸುವ ಮತ್ತು ಭವ್ಯಳನ್ನು ತಿರಸ್ಕರಿಸುವ ಭಾವದ ಹಿನ್ನೆಲೆಯೂ ಸಮಾಜದ ಪ್ರಜ್ಞೆಯನ್ನೇ ಎತ್ತಿ ತೋರಿಸುತ್ತದೆ. ಭವ್ಯಳ ಪ್ರೇಮದ ಕಲ್ಪನೆ ಇದ್ದರೂ ಅವಳಿಂದ ಅಪೇಕ್ಷಿಸುವ ವಸ್ತುವಿನ ಕೊರತೆಯಿಂದ ಸಮಾಜದ ಪ್ರತಿಕ್ರಿಯೆಯ ಭಯದಲ್ಲಿ ಇಬ್ಬಗೆಯ ವ್ಯವಹಾರ ವ್ಯಕ್ತಪಡಿಸುತ್ತಿರುವುದು ಸ್ಪಷ್ಟವಾಗಿದೆ. ನೀವು ತಾಳಿ ಕಟ್ಟಿಸಿಕೊಂಡಿರುವುದರ ಹಿನ್ನೆಲೆಯೂ ಇದಕ್ಕೆ ಹೊರತಾಗಿಲ್ಲ. ನೀವು ಸೆಕ್ಸ್ ಇಲ್ಲದೆ ನಿಮ್ಮ ಇಡೀ ಬದುಕನ್ನು ಕಳೆಯಬಲ್ಲಿರಾ? ಒಂದು ಮಗುವಿನ ತಾಯಿಯಾದರೂ ನಿಮಗೆ ಸಾಧ್ಯವಾಗುವುದಿಲ್ಲ. ಗಿರಿಶಿರಬೇಕು ಎಂಬ ನಿಯಮ ಸೆಕ್ಸ್ ವಿಷಯದಲ್ಲಿ ಅನ್ವಯಿಸುವುದಿಲ್ಲ. ಸೆಕ್ಸ್ ಅನ್ನು ಸ್ಪೋರ್ಟಿವ್ ಆಗಿ ಪರಿಗಣಿಸಿದರೆ ಅದು ತನ್ನ ಅರ್ಥವನ್ನೇ ಕಳೆದುಕೊಂಡು ಬಿಡುತ್ತದೆ. ಜೊತೆಗೆ ಸಂಬಂಧಗಳು ಸಹ ನಿರ್ನಾಮವಾಗುತ್ತವೆ, ಈಶ್ವರ ಬಲಿಯಾದಂತೆ. ಈಗ ನಿಮಗೆ ಅರ್ಥವಾಗಿರಬೇಕು. ನೀವೇನಾದರೂ ರಜನಿ ಶಿಷ್ಯರ? ಅಲ್ಲ, ಲೇಖಕ. ಈ ಬಗ್ಗೆ ಬರೆದ ನನ್ನದೊಂದು ಕತೆ ಈ ವಾರದ ಮಂಗಳದಲ್ಲಿ ಓದಿರಬಹುದು ನೀವು. ಓ, ಲೇಖಕರು? ಕ್ಷಮೆ ಇರಲಿ ಸರ್, ತುಂಬ ಒರಟಾಗಿ ಮಾತಾಡಿದ್ದೀನಿ ನಾನು. ನೀವೆಲ್ಲವನ್ನು ಕತೆಯಾಗಿರಿಸಿಬಿಡುತ್ತೀರಾ? ನೋ ಪ್ರಾಬ್ಲಮ್, ಏನು ಭಯಪಡಬೇಡಿ. ಕತೆ ಬರೆದರೂ ನಿಮ್ಮ ನೀರ ಹೆಸರು ಸೂಚಿಸುವುದಿಲ್ಲ ಬಿಡಿ. ಕಮಲಮ್ಮ, ಗುಂಡಮ್ಮ ಅಂತ ಏನಾದರೂ ಇಟ್ಟಿದ್ದರಾಯ್ತು. ಅವಳು ಮಗುವಿನಂತೆ ಕಿಲಕಿಲ ನಕ್ಕಳು, ಎಲ್ಲೋ ನಾಯಿಗಳು ಬೊಗಳು, ಅಸ್ಪಷ್ಟ ಧ್ವನಿ. ಪಾರ್ಶ್ವದಲ್ಲಿ ಎತ್ತರದ ದಿನ ನುಣ್ಣಗೆ ಕಂಗೊಳಿಸ್ತಿತ್ತು. ಹೆಜ್ಜೆ ಹಾಕುತ್ತಿದ್ದವನು ನಿಂತ. ಬನ್ನಿ, ಸ್ವಲ್ಪ ಹೊತ್ತು ಈ ಬಂಡೆ ಮೇಲೆ ಶ್ರಮಿಸೋಣ ಎಂದ.
ಅವಳು ಮೌನವಾಗಿ ಸುಮ್ಮನೆ ಹಿಂಬಾಲಿಸಿದಳು. ನುಣ್ಣೆಯ ಕಲ್ಲಿನ ಮೇಲೆ ಆಸೀನರಾದರು. ತಂಗಾಳಿ ಮನಸ್ಸಿಗೆ ಹರ್ಷ ನೀಡುತ್ತಿತ್ತು. ಅವಳ ಬಟ್ಟಲು ಗಣ್ಣುಗಳು ಕವನ ಮೂಡಿಸುತ್ತಿದ್ದವು. ಅವಳು ಕನಸಿನ ಲೋಕದಲ್ಲಿ ತೇಲಿ ಹೋದಳು. ಅವನು ದಿಟ್ಟಿಸಿ ಚಿಟಿಕೆ ಬಾರಿಸಿದ. ವಾಸ್ತವ ಜಗತ್ತಿಗೆ ಬಂದು ನಾಚಿದಳು. ಮಗು ಎಚ್ಚರಗೊಂಡಿತ್ತು. ದೀರ್ಘ ನಿದ್ದೆಯಿಂದ ಎದ್ದು ಪಿಳಿಪಿಳಿ ಕಣ್ಣು ಬಿಟ್ಟಿತ್ತು. ಅವಳು ಚಿಟಿಕೆ ಬಾರಿಸಿ ಪ್ರಶಾಂತನಿಗೆ ಬೆಟ್ಟು ತೋರಿಸಿ ಸರ್ಗೆ ನಮಸ್ಕಾರ ಮಾಡು ಎಂದಳು. ಮಗು ಕೈ ಎತ್ತಿತ್ತು. ವೆರಿ ಗುಡ್ ಎಂದು ಎರಡು ಕೈಗಳನ್ನು ಹಿಡಿದು ಎತ್ತಿಕೊಂಡ. ಬರ ಸೆಳೆದು ಮುದ್ದಿಸಿದ. ಅವಳು ನಾಚಿದಳು. ನೀವು ಹೇಳುವುದರಲ್ಲಿ ಅರ್ಥವಿದೆ ಸರ್. ಕಾಮವು ಒಂದು ಹಸಿವು ತಾನೆ, ಆದರೆ ನನ್ನ ಮಗ ಅದಕ್ಕೆ ತಡೆಯಾಗುತ್ತಾನೆ. ಅವನಿಗೆ ಒಳ್ಳೆ ಹೆಸರು ನೀಡಬೇಕಲ್ಲ. ಅವರನ್ನು ಮರೆಯಲು ಸಾಧ್ಯವೇ? ಮರೆಯಲು ಮರೆಯಿರಿ ಅಂತ ನಾನೆಲ್ಲಿ ಹೇಳುತ್ತಿದ್ದೇನೆ? ಮರೆಯಬೇಡಿ, ಖಂಡಿತ ಮರೆಯಬೇಡಿ. ನೆನಪುಗಳ ಉಸಿರಾಟದೊಂದಿಗೆ ಬದುಕಿ. ಆದರೆ ಭವ್ಯಳ ಬದುಕಿಗೆ ಕಂಟಕವಾಗುವುದು ಸರಿಯಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಅವಳಿಗೆ ನಾನಿಕೆ ಕಂಟಕವಾಗಲಿ ಸರ್. ಅವಳ ಮನೆಯ ತೃಪ್ತಿಗಾಗಿ ನಾನು ಆಸೆ ಪಡುತ್ತಿಲ್ಲವಲ್ಲ, ಸ್ವಂತ ಗಳಿಸುತ್ತಿದ್ದೇನೆ. ಅವಳ ಹಂಗಿದ್ದಲ್ಲಿ ನಾನೇನು ಬದುಕುತ್ತಿಲ್ಲವಲ್ಲ. ಒಂದು ಕ್ಷಣ ಯೋಚಿಸಿ ನೋಡಿ, ಗಿರೀಶರು ನಿಮಗೆ ಎಂಜಲು ತುತ್ತಲ್ಲವೇ? ಅವಳ ಮುಖ ಜರ್ರನೆ ಇಳಿಯಿತು. ಅವನು ಮುಂದುವರಿಸಿದ. ಶಾಸ್ತ್ರೋಕ್ತವಾಗಿ ಮದುವೆಯಾದ ಸ್ತ್ರೀ ಗಂಡನೇ ದೇವರಾಗುತ್ತಾನೆ. ಇದು ಹಿಂದೂ ಧರ್ಮದ ನಿಯಮ. ಗಿರೀಶ್ ಈ ಧರ್ಮದ ಚೌಕಟ್ಟಿನಿಂದ ಹೊರಗೆ ಹೋಗಿದ್ದಾನೆ. ಆ ಮಾತು ಬೇರೆ. ಗಂಡಿನ ಬದುಕಿಗೆ ಹೆಣ್ಣಿ ಜವಾಬ್ದಾಳಾಗಿರುವುದರಿಂದ ನೀವು ವಿವಾಹಿತ ಪುರುಷನಿಗೆ ತೋರಿಸಿದ ಪ್ರತಿಕ್ರಿಯೆ ಮಾತ್ರ ಕ್ಷಮಾರ್ಹವಲ್ಲ. ಒಂದು ಸಂಸಾರವನ್ನು ಹಾಳು ಮಾಡಿದ ಪಾಪ ಪ್ರಜ್ಞೆ ಇಂದಿಲ್ಲದಿದ್ದರೂ ನಾಳೆ ನಿಮಗೆ ಕಾಡದಿರದು. ಭವ್ಯ ಕುರುಪಿಯಾಗಿರಬಹುದು, ಆದರೆ ಪ್ರೀತಿಗೆ ಯಾವ ರೂಪ ಹೇಳಿ? ನೀವು ಸೌಂದರ್ಯವತಿಯಾಗಿದ್ದೀರಿ. ಒಂದು ಮಗುವಿನ ತಾಯಿಯಾದರೂ ನಿಮ್ಮ ಅಂಗ ಸೌಷ್ಠವಕ್ಕೆ ಧಕ್ಕೆ ಆಗಿಲ್ಲ. ಯಾರೂ ಬೇಕಾದವರು ಮರಳಾಗುತ್ತಾರೆ. ಇನ್ನೂ ಸಮಯವಿಲ್ಲ. ಭವ್ಯಳಿಗೆ ಬದುಕು ಕೊಡಿ. ಒಂದೇ ಸ್ಥಳದಲ್ಲಿ ಎರಡು ವಸ್ತುಗಳನ್ನು ಇಡಲು ಸಾಧ್ಯವೇ? ನಿಮ್ಮ ಮಾತು ಅತಿಯಾಯಿತು ಸರ್ ಎಂದು ರೇಗುತ್ತಾಳೆ ಎಂದು ಅಳುಕಿದ. ಆದರೆ ಅವಳು ಮಗುಳನ್ನು ಕ್ಷಣ ಹೊತ್ತು ಮೌನವಾದಳು. ತನ್ನಷ್ಟಕ್ಕೆ ಹೇಳಿಕೊಳ್ಳುವಂತೆ ಮಗುವನ್ನು ಅಪ್ಪಿಕೊಳ್ಳುತ್ತಾ, ನನ್ನ ಬದುಕು ನನಗೆ ಎಂದಳು. ಅವನು ನಿರಾಯಾಸ ಉಸಿರು ಬಿಟ್ಟು ಅವಳ ಮಿನುಗುವ ಕಣ್ಣುಗಳನ್ನು ದಿಟ್ಟಿಸಿದ. ನಿಮ್ಮದು ಬದುಕೆ ಅಲ್ಲ ಬಿಡಿ, ಬಾಡಿಗೆ ಬದುಕು ನಕ್ಕ. ಆ ನಗುವಿನಲ್ಲಿ ರಸಕತೆ ತುಳುಕಿಸಿದ. ಅವಳು ಗಂಭೀರಳಾಗಬೇಕೆಂದರೂ ಸಾಧ್ಯವಾಗಲಿಲ್ಲ. ಸಂಕೋಚಪಟ್ಟವಳು ನಾಚಿಕೆ ಇಣುಕಿತು. ಪ್ರಶಾಂತನಲ್ಲಿ ಏನೋ ಹೊಯ್ದಾಟ ವೈಚಾರಿಕತೆ ಸಲಿಗೆಯಾಗಿ ಬೆಳೆದು ಆತ್ಮೀಯತೆಯೆಡೆಗೆ ಕ್ರಮಿಸುವ ಪರಿಗೆ ವಿಸ್ಮಯಪಟ್ಟ. ಅವಳು ಸಮಯ ನೋಡಿಕೊಂಡು ಬನ್ನಿ ಹೋಗೋಣ, ಹೊಟ್ಟೆ ಹಸಿತಿದೆ. ದೂರದ ಗುಡಿಸಿಲಿನ ದೀಪಗಳು ಮಿನುಗತೊಡಗಿದವು. ಕಾಲದ ಬಿಳಿರಕ್ಕೆ ಎತ್ತಲು ತಿರುಗಿಕೊಂಡಿತು. ಪ್ರಶಾಂತ್ ಮುಗ್ಗರಿಸಿದ. ಮೆಲ್ಲಗೆ ಹಿಡಿಯಲು ಹೋದಳು. ಸಾವರಿಸಿಕೊಂಡ. ನಿಮ್ಮ ದಾರಿಗಳಲ್ಲಿ ಕಲ್ಲುಗಳೇ ಜಾಸ್ತಿ, ನಮ್ಮಲ್ಲಿ ಬಯಲು. ಕಲ್ಲು ಮುಳ್ಳು ಮುಳ್ಳುಗಳಿದ್ದರೂ ನಾವು ನಿರ್ಭಯವಾಗಿ ಹೆಜ್ಜೆ ಹಾಕುತ್ತೇವೆ. ಅಡ್ಡದಾರಿ ಹಿಡಿಯುವುದಿಲ್ಲ ನಿಮ್ಮಲ್ಲಿಯವರಂತೆ. ಮಾತಿಗೆ ಮಾತು ಕೊಟ್ಟಳು. ಅವನು ಮಂದಹಾಸ ಬೀರಿದ. ಆಹಾ, ನಿಮ್ಮ ನಿರ್ಭಯ ಎಂಥದ್ದು ನನಗೆ ಗೊತ್ತಿಲ್ಲವೇ ಎಂದುಕೊಂಡ ಮನಸ್ಸಿನಲ್ಲಿ. ಮನೆ ಹತ್ತಿರವಾಯಿತು. ದಿನ್ನೆ ಹತ್ತಿ ಮೇಲೆ ಬಂದರು. ಪ್ರಶಾಂತ ಮಗುವನ್ನು ಕೊಟ್ಟು ಬೀಗ ತೆಗೆದಳು. ದೀಪ ಹೊತ್ತಿಸಿದಳು. ಪ್ರಶಾಂತ ಒಳ ಬಂದು ಮಂಚದ ಮೇಲೆ ಕುಳಿತ. ಮೇಜಿನ ಮೇಲೆ ಭಾವಚಿತ್ರ ಕಂಡು ಚಕಿತನಾದ. ಅವನ ಊಹೆಗೆ ಆಧಾರ ಸಿಕ್ಕಿತು. ಅಂಜಲಿ ಸ್ಟೌ ಹೊತ್ತಿಸಿ ಹೊರಬಂದಳು. ಮಗು ಆಗಲೇ ನಿದ್ರೆ ಹೋಗಿತ್ತು. ನಮಗೆ ಬೇಕಾದ ವಸ್ತುಗಳು ಸಿಗುವುದೇ ಇಲ್ಲ, ಯಾಕೆ ಹೇಳಿ? ಅವಳು ಇದ್ದಕ್ಕಿದ್ದಂತೆ ಕೇಳಿದಾಗ ಅವನು ಗಲಿಬಿಲಿಗೊಂಡ. ಬಾಹ್ಯ ವಸ್ತುವಾಗಿದ್ದರೆ ಸಿಗುವ ಬಗ್ಗೆ ಅನುಮಾನ ಪಡಬೇಕಾಗಿಲ್ಲ. ಆಂತರಿಕವಾಗಿದ್ದರೆ, ಐ ಮೀನ್ ಮನಸ್ಸಿಗೆ ಸಂಬಂಧಿಸಿದರೆ ಮಾತ್ರ ಅದು ಸಿಗುವುದು ದುರ್ಲಭ. ಹಿಡಿಯಲು ಹೋದಷ್ಟು ಓಡುತ್ತದೆ. ಬೇಡ ಅಂತ ಓಡಿದರೆ ಬೆನ್ನು ಹತ್ತುತ್ತದೆ. ಹೇಗಿದೆ ತಮಾಷೆ? ಏನಾದರೂ ಎಲ್ಲವೂ ಒಗಟ್ಟೆ ಸರ್. ಬದುಕಿನಲ್ಲಿ ಬರುವ ತಿರುವುಗಳೇ ಅನಿರೀಕ್ಷಿತ. ಹೋಗಲಿ, ಈ ಭಾವಚಿತ್ರದ ಬಗ್ಗೆ ಹೇಳಿ. ಅವಳು ಇದ್ದಕ್ಕಿದ್ದಂತೆ ದಿಗಿಲುಗೊಂಡಳು. ಅಪರಾಧಿ ಪ್ರಜ್ಞೆ ಕಾಡಿತು. ಅವನಡೆಗೆ ನೋಡಲು ಧೈರ್ಯ ಸಲದೆ ದೃಷ್ಟಿ ತಗ್ಗಿಸಿದಳು. ಗುಟ್ಟು ಅರಿತವನಂತೆ ಮುಗುಳ್ನಕ್ಕ, ನನಗೆ ಗೊತ್ತು ಅಂಜಲಿ. ಇವರು ನಿನ್ನ ಮೊದಲ ಪ್ರೇಮಿ ಶಿವರಾಜ್ ಅಲ್ವೇ? ಅವಳು ಬೆಚ್ಚಿಬಿದ್ದಳು. ಅವನ ಮುಖವನ್ನೇ ಗಾಬರಿಯಲ್ಲಿ ದಿಟ್ಟಿದ್ದಳು. ಮುಖ ವಿಕಾರವಾಯಿತು. ಯಾರು ನೀವು? ನಿಜ ಹೇಳಿ, ನಿಮಗೆ ಹೇಗೆ ಗೊತ್ತು? ಅವನ ಹತ್ತಿರ ಬಂದು ಹಸ್ತ ಹಿಡಿದಳು. ಅವನಿಗೆ ಸಂಕೋಚವಾದರೂ ಹುಸಿ ನಕ್ಕು ಹೇಳಿದ. ಭವ್ಯಳ ಪತ್ರದಿಂದ ನಿನ್ನ ಇತಿಹಾಸವನ್ನೇ ಬರೆದಿದ್ದಾಳೆ. ನೀವು ಹೀಗೆ ಗಿರೀಶನನ್ನು ಆಡಿಸಬಾರದಾಗಿತ್ತು. ನಿನ್ನನ್ನು ಸರ್ವಸ್ವ ಎಂದು ದೇವರ ಸಾಕ್ಷಿಯ ಕೈ ಹಿಡಿದ ಹೆಂಡತಿಯನ್ನು ಕಡೆಗಣಿಸಿದ್ದಾರೆ. ಎರಡು ಮಕ್ಕಳ ತಂದೆ ತನ್ನ ಮಡದಿಯನ್ನು ಅರ್ಥ ಮಾಡಿಕೊಳ್ಳದೆ ಪ್ರೀತಿ ಎಂಬ ಭ್ರಮೆಗೀಡಾಗಿದ್ದು ಕೇವಲ ನಿನ್ನ ಈ ಕೃತಕ ನೋಟಕ್ಕೆ ಸಾಕು ಅಂಜಲಿ. ಹಾಳೆಗಳನ್ನು ಕೈಗಿರಿಸಿದ. ನಿಷ್ಕ್ರಿಯಳಾದವಳು ಚೂರು ಕುತೂಹಲಗೊಂಡಳು. ಟೇಬಲ್ ಲ್ಯಾಂಪ್ ಹತ್ತಿರ ಬಂದು ಪತ್ರ ಬಿಡಿಸಿದಳು. ಓದುವ ಅವಸರದಲ್ಲಿ ನಡುಗುವ ಕೈಗಳನ್ನು ಕಂಡು ಪ್ರಶಾಂತ್ ಮರುಗಿದ. ಭವ್ಯ ತನ್ನ ಗಂಡನಿಗೆ ಬರೆದಿದ್ದಳು. ಮೊನ್ನೆ ಎರಡು ಕಾಗದಗಳು ಚಿತ್ರದುರ್ಗದಿಂದ ಬಂದಿವೆ.
ಅವಳ ಮೊದಲನೇ ಪ್ರೇಮಿಯಂತೆ ನಿಮಗೆ ಬರೀ ಪ್ರೀತಿಯನ್ನಷ್ಟೇ, ಹರಿಹರೆಯದವರು ಕೂಡ ನಿಮ್ಮ ಹಾಗೆ ಮಾಡುವುದಿಲ್ಲ. ಅವಳ ಮೊದಲ ಪ್ರೇಮಿಯ ಹೆಸರು ಶಿವರಾಜ್ ಅಂತೆ. ಲಾಡ್ಜಿಗೆ ಬರಮಾಡಿಕೊಂಡಾಗ ಮೊದಲ ಭೇಟಿಗೆ ಕಾಮ ಬಯಸುವ ಸ್ತ್ರೀ ಪ್ರೀತಿಗೆ ಲಾಯಕ್ಕಲ್ಲವೇನೋ ಎಂದು ಅವನ ಸೆಕ್ಸ್ ಕೆಲಸ ಅರ್ಧಕ್ಕೆ ಬಿಟ್ಟು ಓಡಿ ಹೋದಂತೆ. ಇವಳು ದುಂಬಾಲು ಬಿದ್ದಾಗ ತಾನು ಸ್ಕಲನೆಯೋ ಮಾಡಲಿಲ್ಲ ಎಂದು ಪತ್ರ ಬರೆದು ಜಾರಿಕೊಂಡಿದ್ದಾನೆ. ಅದೇ ಪತ್ರ ಎಲ್ಲೆಲ್ಲೋ ಸುತ್ತಿ ಈಗ ನಿಮ್ಮ ವಿಳಾಸಕ್ಕೆ ಬಂದಿದೆ. ನೀವು ಅವಳ ಬಾಯಿ ಪತ್ತಿರಾಗಿರಲ್ಲವೇ? ಯಾರ ದೊಡ್ಡ ಮನಸ್ಸು ಮಾಡಿ ನಿಮಗೆ ಕಳುಹಿಸಿದ್ದಾರೆ? ಈಗಲಾದರೂ ನಿಜ ಏನು ಅಂತ ಅರ್ಥವಾಯ್ತೇ? ಉಮ್ಮಳಿಸಿ ಬಂದ ದುಃಖವನ್ನು ತಡೆ ಹಿಡಬೇಕೆಂದು ಸಾಧ್ಯವಾಗದೆ ಅಂಜಲಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಮೇಜಿನ ಮೇಲಿನ ಭಾವಚಿತ್ರ ಎದುರಿಗೆ ಆನಿಸಿಕೊಂಡು ರೋಧಿಸತೊಡಗಿದಂತೆ ಪ್ರಶಾಂತ್ ಮಂಚ ಇಳಿದು ಹತ್ತಿರ ಬಂದ. ಯಾಕೆ ಅಳ್ತೀರ, ಏನಾಯ್ತು ಎಂದು ಆತ್ಮೀಯತೆ ತೋರಿಸಿದ. ಅವನ ಸಾಂತ್ವನ ಮಾತುಗಳು ಎಚ್ಚೆತ್ತು ತನ್ನ ಪ್ರವೃತ್ತಿಗೆ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಮತ್ತೆ ಕಂಬನಿ ಸುರಿದಳು. ಹೆದರ್ಬೇಡ, ನಿಜ ಹೇಳಿಬಿಡು. ಒಡ ಹುಟ್ಟಿದ ಅನ್ನ ಎಂಬ ಭಾವನೆ ಆ ಕ್ಷಣದಲ್ಲಿ ಅವಳಲ್ಲಿ ಸ್ಫುರಿಸಿತು. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಬಾಗಿಲು ಸಪ್ಪಳಕ್ಕೆ ತಿರುಗಿ ನೋಡಿದ. ಜಾರಿ ಬಿದ್ದ ಮಗುವಿನ ಆಟಿಕೆ ಸೇಬು ಹಣ್ಣುಗಳು ಉರುಳುತ್ತಾ ಅವರ ಪಾದದೆಡೆಗೆ ಬಂದವು. ಓಹ್ ಗಿರೀಶ್, ಉದ್ಗಾರ ಪ್ರಶಾಂತನ ಬಾಯಿಂದ ಹೊರಬಿತ್ತು. ಅವಳು ಕಂಪಿಸುತ್ತಾ ಬಾಗಿಲೆಡೆಗೆ ನೋಡಿದಳು.